ಪ್ರಣಮಂಡಲಕ್ಕೆ ಹೋದ ಕಲಿಯು ಹೋದರರು ಬಂದರು ತಮ್ಮ ತಮ್ಮ ನಿಲಯಗಳಿಗೆ ಹೋದರು. ಕಂದನಾದ ಅಭಿಮನ್ಯನು ಬಾರದಿರಲು ಕಾರಣವೇನು? ಧರ್ಮಗೋಪ ನೋಡದೆ ಇರಲಾರೆನು ಅಭಿಮನ್ಯುವಿನ ರೂಪ. ಪಾರ್ಥನ ಮಡದೆಯಳಾದ ಸುಭದ್ರ, ನಿನ್ನೊಡಲನ್ನು ಉದಯಿಸಿದ್ದು ಇನ್ನ ದುಃಖದ ಸಮುದ್ರ. ಇನ್ನೆಲ್ಲಿ ಮಗನು ಮರಣವಾಗಿ ಹೋದನಮ್ಮ ಸುಭದ್ರ ದೇವಿ, ಮಗನಾದನು ಇಂದಿಗೆ ನಿಂತಿರುವೆ. ಇವತ್ತು ಜೀವನದಲ್ಲಿ ಏನಿದೆ ಎಲ್ಲರೂ ಅಷ್ಟೇ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲರೂ ಒಂದಿನ ಸಾಯಲೇಬೇಕು. ಆದರೆ ಸಾಯ ಮುಂಚೆ ಏನು ಮಾನವ ಮೂಳೆ ಮಾಂಸದ ತಳಿಗೆ ಮಾಡಿ ಬಯಕೆ ಮಾನವ ಮೂಳೆ ಮಾಂಸದ ತಳಿಕೆ ದೇಹವು ಮೂಳೆ ಮಾಂಸದ ತಳಿಕೆ
ನಿನ್ನ ಮರುಗಳಿಗೆ ಸ್ಮಶಾನದಿ ಸಂಸ್ಕಾರ ಮಂಡಲಿ ಬೇರೆ ಸುದತಿ ಕಾನವೇ ಮಾನವ ಬಾಳಿನ ಸುದತಿ ಕಾನವೇ
ಕುಲಹೀನನಾದ ಕರ್ಣನನ್ನು ಜಯಿಸದೆ ಬಿಡಲು ನಾರಾಯಣ
ತೋರಿಸುವುದು ನೋಡು ಕನ್ನಡ ಮೇಲೆ ಎನ್ನೆಯ ಬಾಹುಬಲಿನ ಕಾಣ. ಪರಾಕ್ರಮಶಾಲಿಯಾದ ರತ್ನವು ದಾವಕುಲದಲ್ಲಿ ಹುಟ್ಟಿದರೇನು? ತನ್ನ ನೈಜ ಬಲದಿಂದ ಸರ್ವರನ್ನು ಜಯಿಸಿ ಅವನು ರಾಜನಾಗಲಾರನೇನೋ ಪಾರ್ಥ. ಈ ದುರದೋಳ್ಳಿನೇ ಅತಿ ಸಮರ್ಥ. ಸುಭದ್ರಿಯ ಕಾಂತನೆ, ಪಂಥದಿಂದ ಕರ್ಣನ ತಲೆಯನ್ನು ಹೊಲಲಲ ಆಗಲ್ಲ. ಮತ್ತೇನು ಹರಿ ದಾವನಾದರೆ ಲೋಕದಲ್ಲಿ ತಾನು ಜಯಿಸುವ ಶಕ್ತಿ ಇದ್ದ ಕಾಲಕ್ಕೂ ಮುಂಚಿತವಾಗಿಯೇ ವ್ಯಕ್ತಪಡಿಸಿಕೊಳ್ಳಬಾರದು ಪಾರ್ಥ. ಜಲಜಕ್ಷನೆ ಕಲಿ ಪಾರ್ಥನೆ, ಕಲಹಗಳು ಕರ್ಣನನ್ನು ಗೆಲ್ಲುವನೆಂದು ಮೊದಲೇ ಶಪಥವನ್ನು ಮಾಡಿ ನಾಲಿಗೆಯಿಂದ ಹಿಡಿದಿರುವನು. ನುಡಿದ ನುಡಿ ಸೆಟೆಯಾದರೆ ನುಡಿದ ನುಡಿ ಮಾತ್ರ ಜನದೇಹವನ್ನು ಕೆಡಗದೇ ಹೇಳುವೆ ಕೇಳಲಿ ಪಾತ ಮಾಡಿರುವೆ ನೀನು ಚಪದ ನಾಲಿಗೆಯಿಂದ ನುಡಿದ ನುಡಿಯು ಸೆಟೆ ಮಾಡದೆ ನಡೆಸಿ ಕೊಡುವೆನ ನಾನು. ಇಲ್ಲದಿರ್ತಡೆ ಎನ್ನ ತಲೆಗೆ ಕುಂದು ಬರುವುದು ಮಾಡುವುದಿಲ್ಲ. ಪಲ್ಗುಣನೆ, ಸಮಸಪ್ತಕರು ಕಾಳಗವನ್ನು ತ್ಯಜಿಸಿ ತಮ್ಮ ತಮ್ಮ ನಿಲಯಕ್ಕೆ ಕೈದಿ ಜಾಗ್ರತೆಯಿಂದ ನಮ್ಮ ಶಿಬಿರಕ್ಕೆ ರಥವನ್ನು ಬಿಡುವೆನ ಪಲ್ಗುಣ. ಹೋಗೋಣ ನಡೆಯೋ ಈ ಕ್ಷಣ. ಚಿಂತನಾದ ಲಕ್ಷ್ಮೀ ಕಾಂತನೆ, ಸುಭದ್ರಿಯ ಕಾಂತನೆ, ಮನ್ಮನ ಸ್ವಂತಕ್ಕೆ ಸಮಸಪ್ತಕರನ್ನು ಜಯಿಸಿದನೆಂಬ ಸಂತೋಷವು ಉತ್ಪತ್ತಿ ಉದಯವಾಗದಂತೆ ಇರುವ ಕಾರಣವೇನು? ಅದು ಏನು ಪದಗುಣ?